हे गाइस वेलकम बैक टू द चैनल। सो इवत्ति ना वीडियो दली नाळिन स्मैकडाउन के WWE ಏನೇನ್ ಅಡ್ವರ್ಟೈಸ್ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ। ಹಾಗೆ ಫೀಂಡ್ ಅವರ ಬಗ್ಗೆ ಕೂಡ ಅಪ್ಡೇಟ್ ಇದೆ। ಗೋಲ್ಡ್ಬರ್ಗ್ ವರ್ಸಸ್ ವೀರ್ ಮಹಾನ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತಾ ಅಂತ ಫುಲ್ ಅಪ್ಡೇಟ್ ಗಳು ಈ ವಿಡಿಯೋ ದಲ್ಲಿ ತುಂಬಿದೆ। ಸೊ ನೀವೇನ್ ಮಾಡಬೇಕು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ। ನಮ್ಮ ಮೊದಲನೇ ಅಪ್ಡೇಟ್ ಕಡೆ ಬರೋದಾದ್ರೆ ನಾಳಿನ ಸ್ಮ್ಯಾಕ್ಡೌನ್ ತುಂಬಾ ಇಂಪಾರ್ಟೆಂಟ್ ಶೋ ಆಗುತ್ತೆ। ಕ್ಲ್ಯಾಶ್ ಆಫ್ ದಿ ಕ್ಯಾಸಲ್ ಅಲ್ಲಿ ಏನೇನ್ ಆಗುತ್ತೆ ಅಂತ ನಾಳಿನ ಸ್ಮ್ಯಾಕ್ಡೌನ್ ಅಲ್ಲಿ ಡಿಸೈಡ್ ಆಗಬಹುದು। ಸೋ ನಾಳಿನ ಸ್ಮ್ಯಾಕ್ಡೌನ್ ಗೆ ಮೊದಲನೇದಾಗಿ WWE ಒಂದು ಕಾಂಟ್ರಾಕ್ಟ್ ಸೈನಿಂಗ್ ನ ಅಡ್ವರ್ಟೈಸ್ ಮಾಡಿದೆ। ಶೇನಾ ಬೇಸ್ಲರ್ ವರ್ಸಸ್ ಲೀವ್ ಮಾರ್ಗನ್ ಅವರ ನಡುವೆ ನಡೆಯುತ್ತಿರುವಂತಹ ಕ್ಲ್ಯಾಶ್ ಆಫ್ ದಿ ಕ್ಯಾಸಲ್ ಚಾಂಪಿಯನ್ಶಿಪ್ ಮ್ಯಾಚ್ ಗೆ ನಾಳೆ ನಮಗೊಂದು ಕಾಂಟ್ರಾಕ್ಟ್ ಸೈನಿಂಗ್ ನೋಡೋದಕ್ಕೆ ಸಿಗುತ್ತೆ। ಇದಾದ್ಮೇಲೆ ವುಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಕಂಟೆಂಡರ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ। ಅದಾದ್ಮೇಲೆ ಫೈನಲಿ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಗಂಟರ್ ವರ್ಸಸ್ ಶಿನ್ಸ್ಗೆ ನಾಕಮೂರ ಅವರ ನಡುವೆ ಕೂಡ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ। ಈ ಮ್ಯಾಚ್ ಅಲ್ಲಿ ಪಾಸಿಬಿಲಿಟಿ ಇದೆ ಗುಂಟಾರ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಸಖತ್ ರೂಮರ್ಸ್ ಬರ್ತಾ ಇದೆ। ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ। ಸೊ ಅದಾದ್ಮೇಲೆ ಗೈಸ್, ಡ್ರೂ ಮ್ಯಾಕೆಂಟೈರ್ ಅಂಡ್ ಕೇರಿಯನ್ ಕ್ರಾಸ್ ಅಂಡ್ ರೋಮನ್ ರೈನ್ಸ್ ಈ ಮೂರು ಜನನು ಕೂಡ ಸ್ಮ್ಯಾಕ್ಡೌನ್ ಅಡ್ವರ್ಟೈಸ್ ಮಾಡ್ತಾ ಇದೆ। ಸೊ ನಾಳೆ ನೋಡಬೇಕು ಏನಾಗುತ್ತೆ ಇವ್ರ ಮೂರು ಜನರ ಮಧ್ಯೆ ಎಲ್ಲಿಗೆ ಹೋಗುತ್ತೆ ಅಂತ। ಸೊ ಕೆಲವು ಸೋರ್ಸಸ್ ಗಳ ಪ್ರಕಾರ ನಾಳೆನೇ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅನೌನ್ಸ್ ಆಗ್ಬೋದು ಅಂತ ಹೇಳ್ತಾ ಇದೆ। ಸೊ ನೋಡೋಣ ನಾಳಿನ ಸ್ಮ್ಯಾಕ್ಡೌನ್ ಅಂತೂ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ। ಮಿಸ್ ಮಾಡ್ಕೊಂಡ್ರೆ ನನ್ನ ಚಾನಲ್ ಅಲ್ಲಿ ನಿಮಗೆ ರಿವ್ಯೂ ಇಡಕ್ ವಿಡಿಯೋ ಖಂಡಿತಾಗ್ಲೂ ಸಿಗುತ್ತೆ। ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸೊ ಹಳೆ ಕೈನಿ ಮಾಸ್ಟರ್ ತುಂಬ ಸ್ವಲ್ಪ ತೊಂದರೆನ ಕೊಟ್ಟು ಆಫ್ ಆಗ್ತಿತ್ತು। ಸೊ ಅದಕ್ಕೋಸ್ಕರ ಗೂಗಲ್ ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ। ಸೊ ಪಕ್ಕದಲ್ಲಿ ವಾಟರ್ ಮಾರ್ಕ್ ಕೂಡ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ। ನಾಳೆ ಹೊಸ ಕೈನಿ ಮಾಸ್ಟರ್ನ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ವಾಟರ್ ಮಾರ್ಕ್ ಇಲ್ಲದೆ ಇರೋ ವಿಡಿಯೋನ ಪ್ರೊವೈಡ್ ಮಾಡ್ತೀನಿ। ಸೊ ಗೈಸ್, ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಕ್ರೌನ್ ಜುವೆಲ್, ಎಸ್ ನಿಮ್ಗೆ ಗೊತ್ತಿರ್ಬೋದು ಸೌದಿ ಅರೇಬಿಯಾದಲ್ಲಿ ನಡೆಯುವಂಥ ಶೋ, ಆ ಶೋಗೆ WWE ಗೋಲ್ಡ್ ಬರ್ಗ್ ಅವ್ರನ್ನ ಯಾವಾಗಲೂ ಕೂಡ ಬುಕ್ ಮಾಡ್ತಾ ಬಂದಿದೆ। ಸೊ ಈ ಬಾರಿಯೂ ಕೂಡ ಗೋಲ್ಡ್ ಬರ್ಗ್ ಅವರು ಬರ್ತಾರೆ ಅಂತ ಸಖತ್ ರೂಮರ್ಸ್ಗಳು ಬರ್ತಾ ಇದೆ। ಆ್ಯಂಡ್ 99% ನೀವು ಕನ್ಫರ್ಮ್ ಅಂತ ನೆನ್ಕೊಳ್ಳಿ, ಗೋಲ್ಡ್ ಬರ್ಗ್ ಅವರು ಬಂದೇ ಬರ್ತಾರೆ, ಅವರು ಕೂಡ ಹೇಳಿದ್ದಾರೆ। ಸೊ ಗೈಸ್, ಸೌದಿ ಅರೇಬಿಯಾದಲ್ಲಿ ಗೋಲ್ಡ್ ಬರ್ಗ್ ಅವರ ಅಪೋನೆಂಟ್ ಯಾರು ಅನ್ನೋದಕ್ಕೆ ರೂಮರ್ಸ್ಗಳು ಬರ್ತಾ ಇದೆ। ನಮ್ಮ ಇಂಡಿಯಾದ ವೀರ್ ಮಹಾನ್ ಅವರು ಸೌದಿ ಅರೇಬಿಯಾದಲ್ಲಿ ಗೋಲ್ಡ್ ಬರ್ಗ್ನ ಫೇಸ್ ಮಾಡ್ಬೋದು ಅಂತ। ಸೊ ಗೈಸ್, ಈ ಥರ ಆದರೆ ಮಾತ್ರ ಸಖತ್ತಾಗಿರುತ್ತೆ, ಇಂಡಿಯಾದ ಸ್ಟಾರ್ಗೂ ಕೂಡ ಒಳ್ಳೆ ಬಿಗ್ ಪುಷ್ ನೋಡೋದಕ್ಕೆ ಸಿಗುತ್ತೆ। ಆ್ಯಂಡ್ ಗೋಲ್ಡ್ ಬರ್ಗ್ ಅವರ ಮೇಲೆ ಗೆದ್ರಂತೂ ಅವರ ಪಾಪ್ಯುಲಾರಿಟಿ ಕೂಡ ರೈಸ್ ಆಗುತ್ತೆ ಇಂಡಿಯಾದಲ್ಲಿ। ಆ್ಯಂಡ್ ಇಂಡಿಯಾದಲ್ಲಿ ಇನ್ನೂ ಯಾರಿಗೂ ಯಾರು ವೀರ್ ಮಹಾನ್ ಅವರ ಬಗ್ಗೆ ತಿಳ್ಕೊಂಡಿಲ್ಲ, ಗೋಲ್ಡ್ ಬರ್ಗ್ ಅವರ ಮೇಲೆ ಗೆದ್ರೆ ಪಕ್ಕ ಅವರು ತಿಳ್ಕೊತಾರೆ। ಆ್ಯಂಡ್ ಟ್ರಿಪಲ್ ಎಚ್ ಅವರು ಕ್ರಿಯೇಟಿವ್ ಕಂಟ್ರೋಲ್ನ ತಗೊಂಡಿರೋದ್ರಿಂದ ಇನ್ಮೇಲಾದರೂ ಇಂಡಿಯಾದ ಸೂಪರ್ ಸ್ಟಾರ್ಸ್ಗಳಿಗೆ ಒಳ್ಳೊಳ್ಳೆ ಪುಷ್ ಸಿಗಲಿ ಆ್ಯಂಡ್ ಚಾಂಪಿಯನ್ಶಿಪ್ನ ಗೆಲ್ಲಿ ಅಂತ ಕೇಳ್ಕೊಳ್ಳೋಣ। ಈ ಮ್ಯಾಚ್ ಇನ್ನು ಅಫಿಷಿಯಲ್ ಆಗಿಲ್ಲ, ಮುಂದೆ ಅಫಿಷಿಯಲ್ ಆಗ್ಬೋದು ಅಂತ ರೂಮರ್ಸ್ಗಳು ಬರ್ತಾ ಇದೆ। ಸೊ ನೋಡೋಣ WWE ಏನು ಮಾಡುತ್ತೆ ಅಂತ। ಸೊ ಗೈಸ್, ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ದ ಫೀಂಡ್ ಅವರ ರಿಟರ್ನ್ ಬಗ್ಗೆ ಸಖತ್ ರೂಮರ್ಸ್ ಬರ್ತಾ ಇದೆ ಅಂತ ನಾನು ನನ್ನ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ। ಟ್ರಿಪಲ್ ಎಚ್ ಅವರು ಆ್ಯಂಡ್ ಫೀಲ್ಡ್ ಅವರು ಮಾತಾಡಿದ್ದಾರೆ ಆ್ಯಂಡ್ ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವ್ರಿಗೆ ಒಂದು ಕಾಂಟ್ರಾಕ್ಟ್ ಕೂಡ ಕೊಟ್ಟಿದ್ರಂತೆ, ಮಿಲಿಯನ್ಸ್ ಡಾಲರ್ಸ್ ಕಾಂಟ್ರಾಕ್ಟ್ನ ಕೊಟ್ಟಿದ್ದಾರಂತೆ ಆ್ಯಂಡ್ ಅದರಲ್ಲಿ ಟೈಟಲ್ ಫುಶ್ಯೂ ರಸಮೆನಿಯಾ ಮೈನ್ ಇವೆಂಟ್ ಎಲ್ಲ ಸೇರ್ಕೊಂಡಿದೆಯಂತೆ ಅಂತ ಅಪ್ಡೇಟ್ ಬರ್ತಾ ಇದೆ। ಆ್ಯಂಡ್ ನಿನ್ನೆ ನಾನು ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಸ್ಟ್ನ ಕೂಡ ಹಾಕಿದೆ, ಅದರಲ್ಲಿ ಏನಿದೆ ಅಂದರೆ ಜಾನ್ ಸಿನಾ ಅವರು ಕೂಡ ಫೀಂಡನ್ನ ಪೋಸ್ಟ್ ಮಾಡಿದ್ದಾರೆ। ಎಸ್, ಫೀಂಡ್ ಅವರ ಫೋಟೋ ಹಾಕಿದ್ರಲ್ಲ ರಸಮೆನಿಯಾದಲ್ಲಿ ಮ್ಯಾಚ್ ಆಯ್ತಲ್ಲ, ಆ ಪೋಸ್ಟ್ನ ಹಾಕಿದ್ದಾರೆ ಆ್ಯಂಡ್ ಅವರೇನು ಟ್ವಿಟರಲ್ಲಿ ಬರ್ತಿದ್ರು ಆ ಲೈನ್ಸ್ಗಳನ್ನ ಹಾಕಿದ್ದಾರೆ। ಸೊ ಜಾನ್ಸಿನ ಅವರು ಟೀಸ್ ಮಾಡ್ತಾ ಇದ್ದಾರೆ ದ ಫೀಂಡ್ಗೆ। ಆ್ಯಂಡ್ ಇನ್ನೊಂದು ಮಾಸ್ಟರ್ ಟೀಸ್ ಬರ್ತಾ ಇರೋದೇನೆಂದರೆ ಕ್ಲ್ಯಾಶ್ ಆಫ್ ದಿ ಕ್ಯಾಸಲಲ್ಲಿ ನಮಗೆ ಬ್ರೇವ್ ವಯಟ್ ಅವರು ನೋಡೋದಕ್ಕೆ ಸಿಗ್ಬೋದು। ಎಸ್, UKಯಲ್ಲಿ ಅಷ್ಟೊಂದು ಜನರ ಮಧ್ಯೆ ಬ್ರೇವ್ ವಯಟ್ ಫೀಂಡ್ ಅವರು ಏನಾದರೂ ಬಂದರೆ ಆ ಮಜಾನೇ ಬೇರೆ ಇರುತ್ತೆ ಗಾಯ್ಸ್, ನಾನಂತೂ ಸಖತ್ತು ಕಾಯ್ತಾ ಇದ್ದೀನಿ। ಇನ್ನೇನು ಕನ್ಫರ್ಮ್ ಅಂತ ಅಂದ್ಕೊಳ್ಳಿ ಗಾಯ್ಸ್, ಇವತ್ತಲ್ಲ ನಾಳೆ ಫೀಂಡ್ ಅವರು ಬರಬೇಕು ಆ್ಯಂಡ್ ಬ್ರಾನ್ ಸ್ಟ್ರೋಮನ್ ಅವರು ಬಂದೇ ಬರ್ತಾರೆ WWEಗೆ। ಈ ಮಾತನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಇವತ್ತಲ್ಲ ನಾಳೆ ಪಕ್ಕ ಅವರು ಬಂದೇ ಬರ್ತಾರೆ। ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಕ್ಲ್ಯಾಶ್ ಆಫ್ ದಿ ಕ್ಯಾಸಲ್ ತುಂಬ ದೊಡ್ಡ ಇವೆಂಟ್ ಆಗ್ತಾ ಇದೆ ಗೈಸ್, UKಯಲ್ಲಿ ನಡೀತಿದೆ, 60,000 ಜನ ಹೋಗ್ಬೋದು, ಸೀಟಿಂಗ್ ಕೆಪಾಸಿಟಿನೂ ಕೂಡ WWE ಅರೇಂಜ್ ಮಾಡಿದೆ। ಸೊ ಅದರ ರಿಂಗ್ ಅಂದರೆ ಸ್ಟೇಜ್ ಇದೆಯಲ್ಲ, ಅದನ್ನು ಕೂಡ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ತಾ ಇದೆಯಂತೆ। ಸೊ ಗೈಸ್, ಕ್ಲ್ಯಾಶ್ ಆಫ್ ದಿ ಕ್ಯಾಸಲಲ್ಲಿ ಒಂದು ಕ್ಯಾಸಲ್ ಥರ ಏನಾದರೂ ಸ್ಟೇಜ್ನ ಮಾಡಿದ್ರೆ ಸಖತ್ತಾಗಿರುತ್ತೆ। ಮಾಮೂಲಿ ಯಾವ ಸಮರ್ ಸ್ಲ್ಯಾಮಲ್ಲಿ ಎಲ್ಲ ನೋಡ್ದಂಗೆ LED ಸ್ಕ್ರೀನ್ ಇಟ್ಟಕ್ಕಿಂತ ಈ ಬದಲು ಕ್ಲ್ಯಾಶ್ ಆಫ್ ದಿ ಕ್ಯಾಸಲಲ್ಲಿ ಒಂದು ಹೊಸ ಸ್ಟೇಜ್ನ ಡಿಸೈನ್ ಮಾಡ್ಬೋದು। ಈಗ ಕ್ರೌನ್ ಜುವೆಲ್ ನೋಡಿದ್ರೆ ಅಲ್ಲೇ ಒಂಥರ ಅಟ್ಮಾಸ್ಫಿಯರ್ ಇರುತ್ತೆ, ರಸಮೆನಿಯಾ ನೋಡಿದ್ರೆ ನಿಮಗೆ ಸ್ಟೇಜ್ಗಳಲ್ಲಿ ಗೊತ್ತಾಗುತ್ತೆ ಇದು ರಸಮೆನಿಯಾ ಶೋ ಅಂತ। ಸೊ ಆ ಥರ ಇಲ್ಲಿ ಕ್ಲ್ಯಾಶ್ ಆಫ್ ದಿ ಕ್ಯಾಸಲ್ಗೆ WWE ಪ್ಲ್ಯಾನ್ ಮಾಡ್ತಾ ಇದೆ ಅಂತ ಸಖತ್ತು ಅಪ್ಡೇಟ್ ಬರ್ತಾ ಇದೆ। ಆ್ಯಂಡ್ ಸ್ಟೇಜ್ ಅಂತೂ ವೇರಿಯೇಷನ್ ಪಕ್ಕ ಇರುತ್ತೆ, ಒಂದು ಹೊಸ ಥರ ಸ್ಟೇಜು ನಮಗೆ ನೋಡೋದಕ್ಕೆ ಸಿಗುತ್ತೆ ಕ್ಲ್ಯಾಶ್ ಆಫ್ ದಿ ಕ್ಯಾಸಲಲ್ಲಿ।
ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಎಸ್, ನಾವು ಇವಾಗ ಟ್ರಿಪಲ್ ಎಚ್ ಅವರು ಕಂಟ್ರೋಲ್ನ ತಗೊಂಡಿದ್ರಾಗಿಂದ ಮೊದಲು ಪ್ರತಿಯೊಂದು ವಾರದಲ್ಲೂ ಒಬ್ಬೊಬ್ಬ ಸೂಪರ್ ಸ್ಟಾರ್ಸ್ಗಳ ರಿಟರ್ನ್ನ ನಾವು ನೋಡ್ತಾ ಇದ್ದೀವಿ. ಸ್ಮ್ಯಾಕ್ಡೌನಲ್ಲಿ ಕೆರಿಯನ್ ಕ್ರಾಸು ಆ್ಯಂಡ್ ರೋ ಅಲ್ಲಿ ಡಿಸ್ಟರ್ ಲೂಮಿಸ್ ಅವರು ಬಂದರು. ಸೊ ಮತ್ತೆ ಸ್ಮ್ಯಾಕ್ಡೌನಲ್ಲಿ ಮತ್ತೊಬ್ಬ ಸೂಪರ್ ಸ್ಟಾರ್ಗಳು ರಿಟರ್ನ್ ಆಗ್ಬೋದು. ಸೊ ಗೈಸ್, ಇನ್ನು ಸ್ವಲ್ಪ ವಾರಗಳ ಕಾಲ ನಮಗೆ ರಿಟರ್ನಿಂಗ್ ಸೂಪರ್ ಸ್ಟಾರ್ಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾನೆ ಇರ್ತಾರೆ. ಸೊ ಯಾರು ರಿಟರ್ನ್ ಆಗ್ತಾರೆ ಅಂತ ನಾನಂತೂ ಸಖತ್ತು ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಸೊ ನೋಡೋಣ, ನಾಳಿನ ಸ್ಮ್ಯಾಕ್ಡೌನ್ ಅಂತೂ ಸಖತ್ತು ಕ್ಯೂರಿಯಾಸಿಟಿನ ಹೊಂದಿದೆ, ಯಾಕಂದರೆ ಟ್ರಿಪಲ್ ಥ್ರೆಟ್ ಮ್ಯಾಚಸ್ ಆಗೋ ಎಲ್ಲ ಚಾನ್ಸಸ್ಗಳು ಇದೆ, ಆ್ಯಂಡ್ ಚಾಂಪಿಯನ್ಶಿಪ್ ಮ್ಯಾಚಸ್ಗಳು ಕೂಡ ಇದೆ, ಆ್ಯಂಡ್ ರಿಟರ್ನಿಂಗ್ ಸೂಪರ್ ಸ್ಟಾರ್ಗಳು ಬರ್ತಾರೆ ಅಂತ ರೂಮರ್ಸ್ ಇದೆ. ನಾಳಿನ ಸ್ಮ್ಯಾಕ್ಡೌನ್ನ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಬೆಳಿಗ್ಗೆ 5:00 ಮಿಸ್ ಮಾಡ್ಕೊಂಡ್ರೆ ನನ್ನ ಚಾನಲಲ್ಲಿ ರಿವ್ಯೂ ವಿಡಿಯೋ ಬರುತ್ತೆ ಒಂದು 11 ಗಂಟೆ ಹಂಗೆ. ಸೊ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಖಂಡಿತವಾಗ್ಲೂ ಮಾಡಿ.